ನಾಳೆ ಬೆಣ್ಣೆ ನಗರಿ ದಾವಣಗೆರೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇದ್ದಾರೆ ನಾಳೆ ವಿಜಯ ಸಂಕಲ್ಪ ಸಮಾವೇಶದ ಸಮಾರೋಪ ಸಮಾವೇಶ ನಡೆಯತಾ ಇದೆ ಈ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ದಾವಣಗೆರೆಗೆ ಆಗಮಿಸ್ತಾ ಇದ್ದಾರೆ ದಾವಣಗೆರೆಯಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಕೇಸರಿ ಪಡೆ ಸಜ್ಜಾಗಿದೆ ನಾಳೆ ಬಿಜೆಪಿ ವಿಜಯ ಸಂಕಲ್ಪ ಸಮಾರೋಪ ಸಮಾವೇಶ ನಡೆಯತಾ ಇದೆ ಬೃಹತ್ ಸಮಾವೇಶದ ಮೂಲಕ ಬಿಜೆಪಿ ರಣಕಹಳೆ ಮೊಳಗಿಸಲಿದೆ ನಾಳೆ ಮಧ್ಯಾಹ್ನ 3 ಕ್ಕೆ ದಾವಣಗೆರೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸುತ್ತಾರೆ ಸಮಾವೇಶಕ್ಕಾಗಿ 400 ಎಕರೆ ಜಾಗದಲ್ಲಿ ಬೃಹತ್ ವೇದಿಕೆ ಕೂಡ ಸಿದ್ಧ ಆಗಿದೆ ಸಂಪೂರ್ಣ ಕೇಸರಿಮಯ ಆಗಿದೆ ಬೆಣ್ಣೆ ನಗರಿ ದಾವಣಗೆರೆ ಕಾರ್ಯಕ್ರಮದಲ್ಲಿ ಸುಮಾರು 10 ಲಕ್ಷ ಜನರು ಸೇರುವಂತ ನಿರೀಕ್ಷೆ ಇದೆ ಬಿಜೆಪಿಯ ವಿಜಯ ಸಂಕಲ್ಪ ಯಾತ್ರೆಯ ಮೂಲಕ ಈಗಾಗಲೇ ರಾಜ್ಯದ ಮತದಾರರನ್ನ ಸೆಳೆಯೋದಕ್ಕೆ ಪ್ರಯತ್ನವನ್ನ ಕೂಡ ಮಾಡಿತ್ತು ಯಾವ ರೀತಿ ಬಿಜೆಪಿ ಸರ್ಕಾರದಲ್ಲಿ ಅಭಿವೃದ್ಧಿ ಆಗಿದೆ ಅಭಿವೃದ್ಧಿ ಯೋಜನೆಗಳನ್ನು ಮನದಟ್ಟು ಮಾಡುವಂತ ಕೆಲಸವನ್ನ ಬಿಜೆಪಿ ಮಾಡಿತ್ತು ಇನ್ನು ನಾಳೆ ಬೆಣ್ಣೆನಗರಿ ದಾವಣಗೆರೆ ಫ್ರೀಡಂ ಆಪಲ್ ಕಲ್ತು ಮೀನ್ ಸಾಕಣೆ ಮಾಡುತ್ತಿದ್ದೀರಾ ಹಾಗಾದ್ರೆ ನಿಮ್ಮ ಮೀನುಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಬಿಜೆಪಿಯ ವಿಜಯ ಸಂಕಲ್ಪ ಸಮಾರೋಪ ಸಮಾವೇಶ ನಡೆಯತಾ ಇದೆ ಬೃಹತ್ ಸಮಾವೇಶದಲ್ಲಿ ಬಿಜೆಪಿ ರಣಕಹಳೆ ಮೊಳಗಿಸಲಿದೆ ನೋಡ್ತಾ ಇದ್ದೀರಾ ದಾವಣಗೆರೆ ಪೂರ ಕೇಸರಿಮಯ ಆಗಿ ಮೋದಿಜಿಯವರ ಫ್ಲೆಕ್ಸ್ ಗಳನ್ನು ನೋಡ್ತಾ ಇದ್ದೀರಾ ಸಂಪೂರ್ಣವಾಗಿ ಎಲ್ಲ ದಾವಣಗೆರೆ ಜಿಲ್ಲೆ ಜನತನೆ ಖುಷಿ ಪಡ್ತಾ ಇದ್ದಾರೆ ಮೋದಿಜಿ ಬರ್ತಾ ಇದ್ದಾರೆ ನಾವು ಅವರನ್ನು ಬಹಳ ಆತುರದಿಂದ ನೋಡ್ತೀವಿ ಇದೊಂದು ಅವಕಾಶ ಅಂತ ಹೇಳಿ ವಿಶ್ವಮಾನವ ನಮ್ಮನ್ನೆಲ್ಲ ಜೀವ ಉಳಿಸಿದಂತ ಜೀವ ರಕ್ಷಕ ಇಂತ ಒಬ್ಬ ಪುಣ್ಯಾತ್ಮ ನೋಡಬೇಕು ಅಂತ ಹೇಳಿ ಇಡಿ ದಾವಣಗೆರೆ ಜಿಲ್ಲೆಯ ಜನತನೆ ಸಜ್ಜಾಗಿದ್ದಾರೆ ಎಲೆಕ್ಷನ್ ಅಜೆಂಡಾ ನನಗೆ ಗೊತ್ತಿಲ್ಲ ಅದೆಲ್ಲ ರಾಷ್ಟ್ರ ನಾಯಕರು ತಗೊಂಡು ಹೇಳ್ತಾರೆ ಒಟ್ಟಲ್ಲಿ 150 ಸೀಟು ಗೆಲ್ಲಬೇಕು ಅನ್ನೋ ದೃಷ್ಟಿಯಿಂದ ಯಾಗಲ ನಾಲ್ಕು ಕಡೆ ವಿಜಯ ಸಂಕಲ್ಪ ಯಾತ್ರೆ ಮಾಡ್ಕೊಂಡು ಬಂದು ಯಾಗಲ ಎಲ್ಲ ವ್ಯಾನ್ಗಳು ಕೂಡ ರಥಯಾತ್ರೆಗಳು ಕೂಡ ಫ್ರೀಡಂ ಆಪಲ್ ಕಲ್ತು ಮೀನ್ ಸಾಕಣೆ ಮಾಡುತ್ತಿದ್ದೀರಾ ಹಾಗಾದ್ರೆ ನಿಮ್ಮ ಮೀನುಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ